ನಮ್ಮ ಸಿನಿಲೋಕ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. 25 ವರ್ಷಗಳ ಹಿಂದೆ ಉಪೇಂದ್ರ ಅನ್ನೋ ಸಿನಿಮಾ ಬಿಡುಗಡೆಗೊಂಡಿತ್ತು. ಇದೀಗ ಕೆಲವು ದಿನಗಳಿಂದ ಉಪೇಂದ್ರ ಸಿನಿಮಾದ ಹಾಡು ಟ್ರೆಂಡಿಂಗಲ್ಲಿದೆ. ಆ ಹಾಡೇ ಕರಿಮಣಿ ಮಾಲೀಕ ನೀನಲ್ಲ. ಆದ್ರೆ ಹೋಗುವಾಗ ಒಂದೇ ಒಂದು ಮಾತು ಹೇಳಿದ್ಲ ಮಗ. ಏನಂದ್ಲೇ? ಓ ನಲ್ಲ ನೀನಲ್ಲ. ಉಪೇಂದ್ರ ಸಿನಿಮಾದ ಹಲವಾರು ದೃಶ್ಯಗಳ ಚಿತ್ರೀಕರಣ ಮಂಗಳೂರಿನಲ್ಲೇ ನಡೆದಿತ್ತು. ಇದಾಗಲೇ 25 ವರ್ಷಗಳ ಹಿಂದೆ ಮಂಗಳೂರು ಹೇಗಿತ್ತು ಅನ್ನೋದನ್ನ ನೀವು ಉಪೇಂದ್ರ ಸಿನಿಮಾದಲ್ಲಿ ಗಮನಿಸಿದ್ದೀರಿ. ಬನ್ನಿ, 25 ವರ್ಷಗಳ ಹಿಂದೆ ಕರಿಮಣಿ ಮಾಲೀಕ ನೀನಲ್ಲ ಅನ್ನೋ ಹಾಡು ಚಿತ್ರೀಕರಣಗೊಂಡ ಸ್ಥಳಗಳಿಗೆ ಮತ್ತೊಮ್ಮೆ ಭೇಟಿ ಕೊಡೋಣ. 25 ವರ್ಷಗಳ ನಂತರ ಆ ಸ್ಥಳಗಳು ಹೇಗಿದೆ ಅನ್ನೋದನ್ನ ನೋಡಿಕೊಂಡು ಬರೋಣ. ಕರಿಮಣಿ ಮಾಲೀಕ ನೀನಲ್ಲ ಅನ್ನೋ ಹಾಡಿನ ಶೂಟಿಂಗ್ ಮಂಗಳೂರಿನ ಪ್ರಮುಖ 4 ಸ್ಥಳಗಳಲ್ಲಿ ನಡೆದಿತ್ತು. ಅದರಲ್ಲಿ ಮೊದಲನೆಯದ್ದು ಪಣಂಬೂರು ಬೀಚ್. ಬನ್ನಿ, ಪಣಂಬೂರು ಬೀಚ್ನಲ್ಲಿ ಈ ಹಾಡಿನ ಶೂಟಿಂಗ್ ಎಲ್ಲೆಲ್ಲ ನಡೆದಿತ್ತು ಅನ್ನೋದನ್ನ ನೋಡಿಕೊಂಡು ಬರೋಣ. 25 ವರ್ಷಗಳ ಹಿಂದೆ ನಾವು ಕಂಡಂತಹ ಲೊಕೇಶನ್ ಈವಾಗ ಹೇಗಿದೆ ನೋಡಿಕೊಂಡು ಬರೋಣ. ಇದೀಗ ನಾನು ಮಂಗಳೂರಿನಿಂದ 10 ಕಿಲೋಮೀಟರ್ ದೂರವಿರುವ ಪಣಂಬೂರು ಬೀಚ್ನಲ್ಲಿದ್ದೀನಿ. ಈ ಸ್ಥಳಕ್ಕೆ ಬರಲು ಮೇನ್ ಕಾರಣ ಏನೆಂದರೆ, ಕರಿಮಣಿ ಮಾಲೀಕ ನೀನಲ್ಲ ಅನ್ನೋ ಹಾಡು ಪ್ರಾರಂಭವಾಗೋದೇ ಇದೇ ಲೊಕೇಶನ್ನಲ್ಲಿ. ಕರಿಮಣಿ ಮಾಲೀಕ ನೀನಲ್ಲ ಅನ್ನೋ ಹಾಡಿನ ಸ್ಟಾರ್ಟಿಂಗ್ನಲ್ಲೇ ನಮಗೊಂದು ಟವರ್ ನೋಡಲು ಸಿಗುತ್ತದೆ. ಈ ಟವರ್ ಇರೋದು ಮಂಗಳೂರಿನ ಪಣಂಬೂರು ಬೀಚ್ನಲ್ಲಿ. ಪ್ರಕೃತಿಯನ್ನು ಅರ್ಥ ಮಾಡಿಕೊಳ್ಳೋದು ಅಷ್ಟು ಸುಲಭದ ವಿಷಯ ಅಲ್ಲ ಅಂತ ಹಿರಿಯರೇ ಹೇಳಿದ್ದಾರೆ. ಇದೀಗ 25 ವರ್ಷಗಳ ನಂತರ ಕರಿಮಣಿ ಮಾಲೀಕ ನೀನಲ್ಲ ಅನ್ನೋ ಹಾಡಿನ ಚಿತ್ರೀಕರಣಗೊಂಡ ಸ್ಥಳ ನೋಡಿದಾಗ ನನಗೆ ಶಾಕ್ ಆಯಿತು. 25 ವರ್ಷಗಳ ಹಿಂದೆ ಈ ಸ್ಥಳದಲ್ಲಿ ಗಿಡಮರಗಳಿತ್ತು. 26 ವರ್ಷಗಳ ಹಿಂದೆ ಉಪೇಂದ್ರರವರು ಏನು ಬರೆದಿದ್ದಾರ ಅದು ಹಾಗೇ ಇದೆ. 25 ವರ್ಷಗಳ ನಂತರ ನಮಗಿಲ್ಲಿ ಯಾವುದೇ ಮರಗಳು ನೋಡಲು ಸಿಗುವುದಿಲ್ಲ. ಪ್ರಕೃತಿ ತನಗೆ ಏನು ಬೇಕೋ ಅದನ್ನು ಪಡೆದುಕೊಂಡಿದೆ. 25 ವರ್ಷಗಳ ಹಿಂದೆ ಈ ಟವರ್ನ ಸುತ್ತಮುತ್ತ ಪ್ರಕೃತಿ ಇತ್ತು. ಅಂದರೆ ಮರ ಗಿಡಗಳಿತ್ತು, ನೆಲ ಇತ್ತು, ಮರಳಿತ್ತು, ಹಾಗೂ ಪ್ರಕೃತಿ ತುಂಬ ಸುಂದರವಾಗಿ ಕಾಣುತ್ತಿತ್ತು. ಆದರೆ ಇಂದು 25 ವರ್ಷಗಳ ನಂತರ ಅದೇ ಸ್ಥಳ ಹೇಗಿದೆ ಅನ್ನೋದನ್ನು ನೀವೇ ನೋಡಿ. ಇದನ್ನೇ ನಾನಾಗ ಹೇಳಿದ್ದು, ಪ್ರಕೃತಿ ತನಗೇನು ಬೇಕೋ ಅದನ್ನದು ಪಡೆದುಕೊಳ್ಳುತ್ತದೆ. ಮನುಷ್ಯ ತನ್ನ ಸ್ವಾರ್ಥಕ್ಕೋಸ್ಕರ ಏನೇ ಮಾಡಿದರೂ ಪ್ರಕೃತಿಗೆ ಅದಕ್ಕೇನು ಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ. ಇನ್ನು ಇದೇ ಪಣಂಬೂರು ಬೀಚ್ನ ಇನ್ನೊಂದು ಲೊಕೇಶನ್ನಲ್ಲಿ ಕರಿಮಣಿ ಮಾಲೀಕ ನೀನಲ್ಲ ಅನ್ನೋ ಹಾಡಿನ ಶೂಟಿಂಗ್ ನಡೆದಿತ್ತು. ಆ ಲೊಕೇಶನ್ ಯಾವುದು? ಬನ್ನಿ ನೋಡೋಣ. ಇದೀಗ ಬ್ಯಾಕ್ಗ್ರೌಂಡಲ್ಲಿ ನೀವು ಏನು ನೋಡ್ತಾ ಇದ್ದೀರಾ, ಈ ಲೊಕೇಶನ್ ಇರುವುದು ಪಣಂಬೂರು ಬೀಚ್ನಲ್ಲೇ. ಇದೇ ಕಲ್ಲಿನ ಡಿಬ್ಬದ ನಡುವಿಂದ ಉಪೇಂದ್ರರವರು ಪ್ರೇಮರವರನ್ನು ಕರೆದುಕೊಂಡು ಬರುತ್ತಾರೆ. ಈಗ ಈ ಜಾಗಕ್ಕೆ ಹೋಗಲು ಅನುಮತಿ ಇಲ್ಲ. ಈ ಜಾಗವನ್ನು ಸಂಪೂರ್ಣವಾಗಿ ಕೋಸ್ಟ್ ಗಾರ್ಡ್ನವರು ಅವರ ಅಥಾರಿಟಿಗೆ ತಗೊಂಡಿದ್ದಾರೆ. ಹಾಗಿರುವಾಗ ಈ ಸ್ಥಳಕ್ಕೆ ಹೋಗಲು ಯಾರಿಗೂ ಅನುಮತಿ ಇಲ್ಲ. ಇಲ್ಲಿ ಫೆನ್ಸಸ್ಗಳನ್ನು ಹಾಕಲಾಗಿದೆ. ನನಗಿದ್ದ ಕೆಲವು ಕಾಂಟ್ಯಾಕ್ಟ್ಸ್ಗಳನ್ನು ಸಂಪರ್ಕಿಸಿದಾಗ ಈ ಸ್ಥಳಕ್ಕೆ ಹೋಗಲು ನನಗೆ ಅನುಮತಿ ಸಿಕ್ಕಿತು. ಅವರ ಅನುಮತಿ ಮೇರೆಗೆ ಈ ಸ್ಥಳವನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ. ನೋಡಿ, 25 ವರ್ಷಗಳ ಹಿಂದೆ ಹೇಗಿತ್ತೋ ಈ ಸ್ಥಳ ಮಾತ್ರ ಇವತ್ತಿಗೂ ಹಾಗೇ ಇದೆ. ಇನ್ನು ಕರಿಮಣಿ ಮಾಲೀಕ ನೀನಲ್ಲ ಅನ್ನೋ ಹಾಡು ಚಿತ್ರೀಕರಣಗೊಂಡದ್ದು ಇನ್ನೊಂದು ಸ್ಥಳದಲ್ಲಿ, ಅದೇ ಮಂಗಳೂರಿನ ಬಂದರ್. ಬನ್ನಿ, ಮಂಗಳೂರಿನ ಬಂದರ್ಗೆ ಹೋಗಿ 25 ವರ್ಷಗಳ ಹಿಂದೆ ಮಂಗಳೂರಿನ ಬಂದರ್ ಹೇಗಿತ್ತು, ಈವಾಗ ಹೇಗಿದೆ ಅನ್ನೋದನ್ನು ನೋಡಿಕೊಂಡು ಬರೋಣ. 25 ವರ್ಷಗಳ ಈಚೆ ಮಂಗಳೂರು ತುಂಬ ಬದಲಾಗಿದೆ. ಮಂಗಳೂರು ಹಿಂದಿನಂತಿಲ್ಲ. ಇದೀಗ ನೀವು ಸ್ಕ್ರೀನಲ್ಲಿ ಏನು ನೋಡ್ತಾ ಇದ್ದೀರಾ, ಇದೇ ಮಂಗಳೂರಿನ ಬಂದರ್. ಈ ಹಾಡು ಚಿತ್ರೀಕರಣಗೊಂಡಂತಹ ಬ್ಯಾಕ್ಗ್ರೌಂಡ್ ನೋಡಿದಾಗ ನಿಮಗೆ ಗೊತ್ತಾಗುತ್ತದೆ ಇಲ್ಲಿ ಎಷ್ಟೊಂದು ಬದಲಾವಣೆ ಆಗಿದೆ ಅಂತ. ಈ ಹಾಡಲ್ಲಿ ಬರುವಂತಹ ಒಂದು ದೃಶ್ಯ ಈ ಸ್ಥಳಕ್ಕೆ ಹೋಗಲು ನನಗೆ ಅನುಕೂಲ ಮಾಡಿಕೊಟ್ಟಿತ್ತು. ಈ ದೃಶ್ಯದಲ್ಲಿ ನಿಮಗೊಂದು ವಾಟರ್ ಟ್ಯಾಂಕ್, ಒಂದು ಮಸೀದಿ ಹಾಗೂ ಒಂದು ಟವರ್ ಕಾಣಿಸುತ್ತದೆ. 25 ವರ್ಷಗಳ ಹಿಂದೆ ಚಿತ್ರೀಕರಣಗೊಂಡಂಥ ಈ ಸ್ಥಳ ಈಗ ಹೇಗಿದೆ ಬನ್ನಿ ನೋಡುವ. ನಾನು ಆಗಲೇ ಹೇಳಿದಾಗೆ ಮಂಗಳೂರು ತುಂಬ ಬದಲಾಗಿದೆ. 25 ವರ್ಷಗಳ ಹಿಂದೆ ಮಂಗಳೂರಿನ ಬಂದರ್ ಹೇಗಿತ್ತೋ ಅದು ಈಗ ಹಾಗಿಲ್ಲ. ಈಗ ಇಲ್ಲೆಲ್ಲ ಕಟ್ಟಡಗಳು ಬೆಳೆದು ನಿಂತಿದೆ. ಆದರೂ 25 ವರ್ಷಗಳ ಹಿಂದೆ ಇದ್ದ ಆ ವಾಟರ್ ಟ್ಯಾಂಕ್, ಮಸೀದಿ ಹಾಗೂ ಟವರ್ಸ್ ಇವತ್ತಿಗೂ ಕಾಣಸಿಗುತ್ತದೆ. ಇನ್ನು ಕರಿಮಣಿ ಮಾಲೀಕ ನೀನಲ್ಲ ಅನ್ನೋ ಹಾಡು ಚಿತ್ರೀಕರಣಗೊಂಡಂತಹ 4ನೇ ಸ್ಥಳ ಅದು ತಣ್ಣೀರುಬಾವಿ ಬೀಚ್. ಇದೀಗ ನೀವು ಸ್ಕ್ರೀನ್ನಲ್ಲಿ ಏನು ನೋಡ್ತಾ ಇದ್ದೀರಾ,
ಈ ಸ್ಥಳವೇ ತಣ್ಣೀರುಬಾವಿ ಬೀಚ್. ಆದರೆ ಈ ಸ್ಥಳಕ್ಕೆ ಹೋಗುವುದು ಅಷ್ಟೊಂದು ಸುಲಭದ ವಿಷಯವಲ್ಲ. ತಣ್ಣೀರುಬಾವಿ ಬೀಚಿಂದ ಸುಮಾರು 1 ಕಿಲೋಮೀಟರ್ ನಡೆದರೆ ನಮಗೆ ಈ ಸ್ಥಳ ಸಿಗುತ್ತದೆ. ಇಲ್ಲೂ ಅಷ್ಟೇ, ಇಲ್ಲೂ ಫೆನ್ಸಸ್ಗಳನ್ನು ಹಾಕಿದ್ದಾರೆ. ಈ ಸ್ಥಳಕ್ಕೂ ಪ್ರವೇಶವಿಲ್ಲ. 25 ವರ್ಷಗಳ ಹಿಂದೆ ಇಲ್ಲಿ ಏನೂ ಇರಲಿಲ್ಲ. ಆದರೆ ಕೆಲವು ವರ್ಷಗಳ ಈಚೆ IOC ಕಂಪನಿ ಇಲ್ಲಿ ಕೆಲಸ ನಿರ್ವಹಿಸುತ್ತಿದ್ದು ಈ ಸ್ಥಳವನ್ನು ನಿರ್ಬಂಧಿಸಲಾಗಿದೆ. ತಣ್ಣೀರುಬಾವಿ ಬೀಚಿಂದ ಇಲ್ಲಿ ಹೋಗುವುದು ತುಂಬಾ ಕಷ್ಟ, ನಡೆಯಬೇಕು. 25 ವರ್ಷಗಳ ಹಿಂದೆ ಈ ಹಾಡಿನ ಚಿತ್ರೀಕರಣಗೋಸ್ಕರ ತಂತ್ರಜ್ಞಾನರು ಎಷ್ಟು ಕಷ್ಟಪಟ್ಟಿರಬಹುದು ಎನ್ನುವುದನ್ನು ನೀವೇ ಅಂದಾಜಿಸಿ. ಇದಿಷ್ಟು ಕರಿಮಣಿ ಮಾಲೀಕ ನಿನ್ನೆಲ್ಲ ಶೂಟಿಂಗ್ ನಡೆದಂತಹ ಸ್ಥಳಗಳು. ಮುಂದಿನ ಎಪಿಸೋಡ್ನಲ್ಲಿ ಉಪೇಂದ್ರ ಸಿನಿಮಾದ ಹಲವಾರು ದೃಶ್ಯಗಳು ಶೂಟಿಂಗ್ ಗೊಂಡಂತಹ ಸ್ಥಳಗಳನ್ನು ನಿಮಗೆ ಪರಿಚಯ ಮಾಡಿಸುತ್ತೇನೆ. ಈ ವಿಡಿಯೋದಲ್ಲಿ ಕೊಟ್ಟಿರುವಂಥ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಚಿತ್ರರಂಗದ ಇನ್ನಷ್ಟು ಮಾಹಿತಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ, ಜೈ ತುಳುನಾಡು.